ಅತ್ಯಂತ ಉತ್ತಮ ಅಂತಿಲ್ಲ ಅಂತ ಕೊಲ್ಲವ್ರು ಇಲ್ಲ, ಕೊಲ್ಲವ್ರು ಇಲ್ಲ ಅಂದ್ರೆ ಸಾರ್ ಮಾಡುವಂಥ ಶಕ್ತಿ ಇಲ್ಲ, ಸಾರ್ ಅವ್ರಿಗೆ ಸಾರ್ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ ಅಂದ್ರೆ ಅವ್ರು ಕೊಳ್ತಾರೆ ಹೆಂಗ್ರಿ, ಅವ್ರು ಹೆಂಗೆ ಮಾರ್ಕೆಟ್ ಬಂದ್ಕೊಂಡ ತೊಗೊಂಡು ಹೋಗ್ತಾರೆ, ಒಂದಕ್ಕೊಂದು ಸಂಬಂಧ ಇದಾವೆ. ಹೀಗಾಗಿ ಇವತ್ತು ನಮ್ಮ ರಾಷ್ಟ್ರ ಪ್ರೊಡಕ್ಷನ್ ಇಲ್ಲದಂಥದ್ದು, ಕೇವಲ ಇಂಪೋರ್ಟ್ ಮಾಡ್ಕೊಳೋದು ಎಷ್ಟು ಆಗ್ಯದ, ಎಕ್ಸ್ಪೋರ್ಟ್ ಮಾಡೋದು ಏನೂ ಇಲ್ಲ. ಅಗ್ರಿಕಲ್ಚರ್ದಲ್ಲಿ ಮತ್ತೆ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ, ಬರೀ ಕಬ್ಬು ಬೆಳೆದು ಇನ್ನುಳಿದು ಯಾವುದೋ ಬೆಳೆ ಬೆಳ್ಕೊಳ್ಳೋದು, ಎಣ್ಣೆಗೆ ಇನ್ನು ಇವತ್ತೆಲ್ಲ ಹೊರಗಿನ ತರಿಸ್ಕೊಳ್ತು ನಾವು. ಇವತ್ತು ನಮ್ಮದು ಏನಪ್ಪ ಸೂರ್ಯಪಾನ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಇನ್ನುಳಿದು ಯಾವುದು ಎಣ್ಣೆ ಆಗಿರ್ಬೋದು, ಅವ್ರು ನೋಡ್ರಿ ಪ್ರೊಡಕ್ಟ್ ಮಾಡಿದಾಗ ತೆಗೆದಾಗ ಒಂದು ಕಿಲೋಗೆ ಇವತ್ತು ಶೇಂಗಾ 120 130 ಇದ್ದಾಗ ಶೇಂಗಾ ಎಣ್ಣೆ ತರಬೇಕು ಅಂದ್ರೆ ತರೋಕ್ಕೆ ಎಷ್ಟು ಖರ್ಚು ಬರ್ತದೆ, ಕಡಿಮೆ 200-250 ರೂಪಾಯಿ ತರ ಖರ್ಚು ಬರ್ತದೆ. 200-250 ರೂಪಾಯಿ ರೇಟ್ ಇಟ್ಟರೆ ಆ ಗಾಂಧಿನ ಕೊಳ್ಳೋರವರು, ಆ ಎಣ್ಣೆ ಕೊಳ್ಳೋರವರು, ಆ ಶೇಂಗಾ ಎಣ್ಣೆ ಕೊಳ್ಳೋರವರು ಇಲ್ಲೇ 100-150 ಆದಾಗ ನಾವು ಒದ್ದಾಡ್ತಾ ಇದ್ವಿ ಹೆಂಗೆ 100 ರೂಪಾಯಿ ಇದೆಲ್ಲ ಖರೀದಿ ಮಾಡ್ಕೊಳ್ಳೋದು ಅಂತೇಳಿ. ಇದಕ್ಕಾಗಿ ಇಲ್ಲಿ ಪ್ರೊಡಕ್ಷನ್ ಇಲ್ಲ, ಹೊರಗಿನ ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಪರಿಹಾರ ಹುಡುಕಬೇಕಾಗ್ಯದ, ಎಲ್ಲಿವರೆಗೆ ಇದಕ್ಕೆ ಪರಿಹಾರ ಹುಡುಕೋದಿಲ್ಲ ಅಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಉದ್ಯೋಗ ಸೃಷ್ಟಿ ಆಗಲಿಲ್ಲಪ್ಪ ಅಂದರೆ ಸಹಜವಾಗಿ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ, ಉದ್ಯೋಗ ಕೊಡಲಿಕ್ಕೆ ಆಗಲಿಲ್ಲಪ್ಪ ಅಂತಂದು ನಿರುದ್ಯೋಗ ಹೆಚ್ಚಾಗಿ ಹೋಗಿಬಿಡ್ತದೆ. ನಿರುದ್ಯೋಗ ಹೆಚ್ಚಾದಪ್ಪ ಅಂದರೆ ಮತ್ತೆ ಗ್ಯಾರಂಟಿ ಕೊಡಬೇಕಾಗ್ತದೆ, ಯಾಕೆ ಅವ್ರು ಬದುಕಿಸ್ಬೇಕಲ್ಲ ಈ ದೇಶದಾಗಿದ್ದಂಥವ್ರನ್ನೆಲ್ಲರೂ. ಕೇವಲ 15% ಜನರಿಗಾಗಿ ನಾವು ಇಡೀ ವ್ಯವಸ್ಥೆಯನ್ನು ಮಾಡಿದ್ರಿಂದಾಗೆ ಇವತ್ತು ನಾವು ಅತ್ಯಂತ ನೋವಿನ ಅತ್ಯಂತ ಕಹಿ ಈ ಸಂಘಟನೆ ಘಟನೆಗಳನ್ನ ಎದುರಿಸ್ತಾ ಇದ್ದೀವಿ. ಕೇವಲ ನಮ್ಮ ಡೆವಲಪ್ಮೆಂಟ್ ಅಂದರೆ ರೋಡ್ ಡೆವಲಪ್ಮೆಂಟು, ಮತ್ತಿನ ಡೆವಲಪ್ಮೆಂಟು, ಸೇತುವೆ ಡೆವಲಪ್ಮೆಂಟು, ಇವತ್ತನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವು ಬೇಕಿಲ್ಲ ಅಂತಲ್ಲ, ಆದರೆ ಅವು ಡೆವಲಪ್ಮೆಂಟ್ ಅಲ್ಲ. ಅದಕ್ಕಿಂತ ಅದಕ್ಕಾಗಿ ಮೇಲೆ ನಮ್ಮ ವಾಹಿನಿಯಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಶಿಕ್ಷಣ ಮತ್ತು ಆರೋಗ್ಯ ಇವುಗಳನ್ನು ಕೊಡೋಕೆ ನೀವೇನು ಮಾಡ್ತಾ ಇದ್ದೀರಿ? ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಪ್ರತಿ ಹಳ್ಳಿನ ಯಾಕೆ ಉಪಯೋಗ ಮಾಡ್ತಾ ಇಲ್ಲ? ಪ್ರತಿ ಹಳ್ಳಿಗೆ ಕೆರೆಯನ್ನು ಯಾಕೆ ಮಾಡ್ತಾ ಇಲ್ಲ? ಪ್ರತಿ ಹಳ್ಳಿಗೇನು ಗೋಡಾವನ್ಗಳನ್ನ ಯಾಕೆ ಮಾಡ್ತಾ ಇಲ್ಲ? ಪ್ರತಿ ಹಳ್ಳಿಗೇನು SSLC ಅವ್ರಿಗೆ ಸಾಲಗಳನ್ನ ಯಾಕೆ ತೆಗಿತಾ ಇಲ್ಲ? ಇವು ಅಭಿವೃದ್ಧಿ ಮೂಲಗಳು, ಇವು ಉದ್ಯೋಗ ಸೃಷ್ಟಿ ಮಾಡುವಂಥವು, ಇವುಗಳನ್ನು ನಮ್ಮಲ್ಲಿಲ್ಲ. ಮತ್ತು ಕಾರ್ಖಾನೆಗಳಂತೆ ತಾನೆ ಶಕ್ತಿ ಇಲ್ಲ, ಎಲ್ಲ ಪ್ರೈವೇಟ್ದವ್ರು ಕೊಟ್ಟಿವಿ. ಪ್ರೈವೇಟ್ದವ್ರಂತೆ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಅವರು ತಮ್ಮ ಲಾಭ ನೋಡ್ತಾರೆ. ಹೆಚ್ಚು ಕಂಡ್ರಪ್ಪ ಅಂದರೆ ದಿವಾಳಿ ಎಬ್ಬಿಸ್ತಾರೆ, ಪಾರ್ಟಿಗೆ ಫಂಡ್ ಕೊಡ್ತಾರೆ, ಅದನ್ನ ದುಡ್ಡು ತಾವು ತೊಗೊಳ್ತಾರೆ, ನಡ್ರಿ ಹೋಗಿಬಿಡೋಣ ಅಂತ ದೇಶ ಬಿಟ್ಟು ಹೋಗಿಬಿಡ್ತಾರೆ. ಆ ದೇಶ ಏನು ಉಳಿತದೆ ರೀ? ಇದು ನಾವು ನೀವು ಮತದಾರ ವಿಚಾರ ಮಾಡಬೇಕಾಗಿದೆ. ಇವತ್ತಿನ ವ್ಯವಸ್ಥೆ ಬದಲಾಗಬೇಕಾದ್ರೆ ಹೊಸದು ಏನಾದರೂ ಆಗಬೇಕಿಲ್ಲ, ಯಾವಾಗ ಆಗೋದು? ಇದನ್ನು ಈ ದಿಶೆಯಲ್ಲಿ ನೀವು ಚಿಂತನೆ ಮಾಡುವಂಥದ್ದು ಇವತ್ತು ಅನಿವಾರ್ಯ ಅದ. ಅದಕ್ಕೆ ಇವತ್ತು ಮತದಾರರ ಭಾಳ ಎಚ್ಚರಿಕೆಯಿಂದ ಇವೆಲ್ಲ ನೆರವಿನ ವಿಚಾರ ಮಾಡಿ ಮತ ಹಾಕಬೇಕಾಗ್ಯದ. ಮತದಿಂದ ಬಹಿಷ್ಕಾರ ಹಾಕೋದಲ್ಲ, ಈ ಕೆಲಸಗಳನ್ನ ಯಾರು ಮಾಡೋದಿಲ್ಲ, ಈ ಕೆಲಸಗಳನ್ನ ಯಾರು ಒಪ್ಪುವುದಿಲ್ಲ, ಅವ್ರನ್ನ ಮನೆ ಕಳಿಸುವಂಥ ಕೆಲಸ ನೋಟದಿಂದ ಸಾಧ್ಯ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಿ ಮಗ ನೋಟ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವ್ಯವಸ್ಥೆಗೆ ಮೂಲ ಈ ಸಮಸ್ಯೆಗೆ ಮೂಲ ಕಾರಣರು ಇವತ್ತಿನ ರಾಜಕಾರಣಿಗಳು. ಈ ರಾಜಕಾರಣಿಗಳು ಬದಲಾಗಬೇಕಾಯ್ತಪ್ಪ ಅಂದ್ರೆ ನೋಟ ಒಂದು ಅವ್ರಿಗೆ ಅಸ್ತ್ರ, ಬ್ರಹ್ಮಾಸ್ತ್ರ. ಅದು ಯಾಕೆ ಪ್ರಯೋಗ ಮಾಡಬಾರ್ದು? ಮತದಾರರು ನಮ್ಮ ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಪ್ಪ, ನಿಮ್ಗೆ ಗ್ಯಾರಂಟಿ ಬೇಡ ನಮಗೆ ನಮ್ಮ ಉದ್ಯೋಗ ಸೃಷ್ಟಿ ಮಾಡಿದಂತ ಯಾಕೆ ಕೇಳಬಾರ್ದು? ಅದಕ್ಕಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ನೋಟ ಅನ್ನೋದು ಬಿಟ್ಟು ಬೇರೆದವ್ರು ಬರ್ತಾರೆ, ಹೊಸ ಹುಡುಗರು ಬರ್ತಾರೆ, ಹೊಸ ಜನಾಂಗ ಬರ್ತದೆ, ಹೊಸ ವ್ಯವಸ್ಥೆ ಬರ್ತದೆ ಅಂತ ಯಾಕೆ ಅನ್ನಬಾರ್ದು? ಇದು ಈ ಇವತ್ತಿನ ಒಂದು ಸಮಸ್ಯೆಗಳ ಪರಿಹಾರ ಹುಡುಕುವ ದೇಶದಲ್ಲಿ ಒಂದು ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಹೇ ಸೀತಾರಾಮಕ್ಕ, ಜೊತೆಗೆ H16 ನ್ಯೂಸ್ಗೆ. ಯಾಕಪ್ಪ ಅಂತಂದ್ರೆ ಇದು ನಿಮಗಾಗಿರುತ್ತಿರುವಂತಹ ಸತ್ಯದ ಕೈಗರಳಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗರಳಿ. ವಂದನೆಗಳು.